ಭೇಟಿಯನ್ನ ನೀಡತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೂರು ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ಅನ್ನು ನಾಳೆ ಬೆಳಗ್ಗೆ ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಬರಪರಿಹಾರ ಸಂಬಂಧವಾಗಿ ಪ್ರಧಾನಿ ಅವರನ್ನ ಭೇಟಿ ಆಗ್ತಾ ಇರುವಂತದ್ದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡುತ್ತಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಇನ್ನು ಮೂರು ದಿನ ದೆಹಲಿಗೆ ಭೇಟಿಯನ್ನ ನೀಡತಾ ಇರುವಂತದ್ದು ಲೋಕಸಭೆಯ ಎಲೆಕ್ಷನ್ ಗೆ ಅಭ್ಯರ್ಥಿಗಳ ಪಟ್ಟಿ ತಯಾರಿ ಆಗಿರುವಂತದ್ದು ಜನವರಿಯಲ್ಲೇ 15 ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆಗೆ ಸರ್ಕಸ್ ಕೂಡ ಆಗ್ತಾ ಇರುವಂತದ್ದು ಶಾಸಕರಿಗೆ ನಿಗಮ ಮಂಡಳಿಗಳ ಹಂಚಿಕೆಯ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ ಲೋಕಸಭೆಯ ಚುನಾವಣೆ ಇನ್ನೇನು ಹತ್ರದಲ್ಲೇ ಇರೋದ್ರಿಂದಾಗಿ ಆ ವಿಚಾರ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಗಮ ಮಂಡಳಿಗಳ ಹಂಚಿಕೆಯ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ ಅನ್ನುವಂತದ್ದು ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗ್ತಾರೆ ಅನ್ನುವಂತಹ ಸಾಧ್ಯತೆ ಕೂಡ ಇದೆ ಇದೇ ವೇಳೆ ಕೆಪಿಸಿಸಿ ಸಂಘಟನೆ ವಿಚಾರವೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಹಿರಿಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೆಜೆ ಜಾರ್ಜ್ ಅವರು ಕೂಡ ಸಾಥ್ ನೀಡಲಿದ್ದಾರೆ 25 ಶಾಸಕರಿಗೆ ನಿಗಮ ಮಂಡಳಿ ಹಂಚಲು ಸಜ್ಜಾಗಿರುವಂತದ್ದು ಹೈಕಮಾಂಡ್ ಪಕ್ಷದ ನಿಷ್ಠ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿ ನೀಡುವಂತೆ ಡಿಕೆಶಿ ಅವರು ಪಟ್ಟಣ ಹಿಡಿದಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನು ರಾಹುಲ್ ಗಾಂಧಿ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಸ್ಥಾನ ಇನ್ನು ಸಮುದಾಯವಾರು ಹಂಚಿಕೆ ಸಾಧ್ಯತೆ ಕೂಡ ಇರುವಂತದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಸಂಬಂಧವಾಗಿ ಸಮಾಲೋಚನೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು ಹೈಕಮಾಂಡ್ ಬುಲಾವನ್ನ ನೀಡಿರುವಂತದ್ದು ದೆಹಲಿಗೆ ಬರಬೇಕು ಅಂತ ಹೇಳಿ ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರು ನಾಳೆ ಭೇಟಿಯನ್ನ ನೀಡ್ತಾ ಇರುವಂತದ್ದು ಇವತ್ತು ಭೇಟಿಯನ್ನ ನೀಡ್ತಾ ಇದ್ದಾರೆ ನಾಳೆ ಪ್ರಮುಖ ನಾಯಕರನ್ನ ಹೈಕಮಾಂಡ್ ನಾಯಕರನ್ನ ಜೊತೆಗೆ ಮೋದಿ ಅವರನ್ನು ಕೂಡ ಭೇಟಿ ಆಗ್ತಾ ಇರುವಂತದ್ದು ಇನ್ನು ಲೋಕಸಭೆ ಚುನಾವಣೆ ಹತ್ರದಲ್ಲೇ ಇರೋದ್ರಿಂದಾಗಿ ಚುನಾವಣೆ ಸಂಬಂಧವಾಗಿ ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥದ್ದು ಈಗಾಗಲೇ ಪಟ್ಟಿ ಕೂಡ ರೆಡಿ ಆಗಿರುವಂಥದ್ದು ಅದನ್ನು ಬಿಡುಗಡೆ ಮಾಡಬೇಕಾ ಹೇಗೆ ಮತ್ತೊಮ್ಮೆ ಸಮಾಲೋಚನೆಯನ್ನು ನಡೆಸಿ ಅನಂತರವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ಸಂಭವನೀಯತೆ ಕೂಡ ಇರುವಂಥದ್ದು ಇನ್ನು ಲೋಕಸಭೆ ಎಲೆಕ್ಷನ್ಗೆ ಅಭ್ಯರ್ಥಿಗಳ ಪಟ್ಟಿಯ ತಯಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಜನವರಿಯಲ್ಲೇ 15 ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆಗೆ ಸರ್ಕಸ್ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಇನ್ನು ಶಾಸಕರಿಗೆ ನಿಗಮ ಮಂಡಳಿಗಳ ಹಂಚಿಕೆ ವಿಚಾರ ಇನ್ನು ಕೆಪಿಸಿಸಿ ಸಂಘಟನೆ ವಿಚಾರ ಕೂಡ ಇದರಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ಹಿರಿಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಕೆಜೆ ಜಾರ್ಜ್ ಅವರು ಕೂಡ ಇವರ ಜೊತೆ ಹೋಗ್ತಾ ಇದ್ದಾರೆ 25 ಶಾಸಕರಿಗೆ ನಿಗಮ ಮಂಡಳಿ ಹಂಚಲು ಕೂಡ ಸಜ್ಜಾಗಿರುವಂಥದ್ದು ಈಗಾಗಲೇ ಹೈಕಮಾಂಡ್ ಪಕ್ಷದ ನಿಷ್ಠ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿ ನೀಡುವಂತೆ ಡಿಕೆಶಿ ಅವರು ಪಟ್ಟಣ ಹಿಡಿದಿದ್ದಾರೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ